ಹಿಂದೂ ಮುಸ್ಲಿಂ ಅಂತ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಬಿಜೆಪಿ ಅವರು ಕೆಲಸದ ಆಧಾರದ ಮೇಲೆ ಮತ ಕೇಳಲ್ಲ, ಹುಬ್ಬಳ್ಳಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆ. ಇದು ಹಿಂದೂ ಮುಸ್ಲಿಂ ಅಂತ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. ಬಿಜೆಪಿಯವರು ಕೆಲಸದ ಆಧಾರದ ಮೇಲೆ ಮತ ಕೇಳಲ್ಲ, ಹುಬ್ಬಳ್ಳಿಯಲ್ಲಿ ಜಮೀರ್ ಅಹಮದ್ ಖಾನ್ ಹೇಳಿಕೆ. ತೀರ್ಪು ನಮ್ಮ ಪರವಾಗಿ ಬರುತ್ತೆ ಎಂಬ ನಿರೀಕ್ಷೆ ಇದೆ. ತೀರ್ಪು ಏನೇ ಬಂದರೂ ಒಮ್ಮತದಿಂದ ಒಪ್ಪಿಕೊಳ್ತೇವೆ. ರಾಮ ಮಂದಿರ ತೀರ್ಪು ಸ್ವಾಗತಿಸಿದಂತೆ ಸ್ವಾಗತಿಸುತ್ತೇವೆ, ಜಮೀರ್ ಅಹಮದ್ ಖಾನ್ ಹೇಳಿಕೆ. ಇದು ಶುರುವಾಯಿತು ಮಂಗಳೂರಿಂದ, ಆವತ್ತೇ ಈ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ತೀರ್ಮಾನ ಮಾಡಬೇಕಾಗಿತ್ತು. ಇವ್ರನ್ನ ಸರ್ಕಾರನ ನೆಗ್ಲೆಕ್ಟ್ ಮಾಡಿದ್ರು. ನಾವು ಇಷ್ಟು ಮಟ್ಟಿಗೆ ಬೆಳೀತದಂದ್ರೆ ನಾವು ತಿಳ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಮಂಗಳೂರಲ್ಲಿ ಒಂದು ಕಾಲೇಜಲ್ಲಿ ಆಗಿದೆ, ಇವತ್ತು ಬಗೆಹರಿಸ್ಬೋದು ಸರ್ಕಾರ, ನಾಳೆ ಬಗೆಹರಿಸ್ಬಾರ್ದು ಅಂತ ನಾವು ತಿಳ್ಕೊಂಡಿದ್ವಿ. ಯಾವಾಗ ಕುಂದಾಪುರಲ್ಲಿ ಸ್ವತಃ ಪ್ರಿನ್ಸಿಪಲ್ಲೇ ನಿಂತ್ಕೊಂಡು ಯಾರು ಹುಡುಗಿ ರಜೆ ಹಿಜಾಬ್ ಹಾಕ್ಕೊಂಡು ಬಂದಿದ್ದಾರೆ ಅವ್ರು ಗೇಟ್ ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಗೇಟ್ ಮುಂದೆನೇ ಪ್ರಿನ್ಸಿಪಾಲ್ ನಿಂತಿದ್ರು. ಅಂತಂದರೆ ಅರ್ಥ ಸೀದಾ ಸರ್ಕಾರ ಆದೇಶ ಮೇಲೇ ಮಾಡಿದ್ರು ಪ್ರಿನ್ಸಿಪಾಲ್. ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದು ಈಗ ನ್ಯಾಯಾಲಯದಲ್ಲಿ ಇದೆ, ಅದು ನ್ಯಾಯಾಲಯದಲ್ಲಿ ನೋಡೋಣ. ನಾಳೆ ಕೇಸ್ ಇದೆ, ನಾಳೆ ಆರ್ಗ್ಯುಮೆಂಟ್ ಇದೆ, ನ್ಯಾಯಾಲಯದಲ್ಲಿ ಏನು ತೀರ್ಮಾಗ್ತದೆ ನೋಡೋಣ ನಾವು. ಅಲ್ಲ, ಶಾಲೆಗಿಂತ ಮುಖ್ಯ ಇದೆ ಬರೀ ಹಿಜಾಬ್ ಇಲ್ಲ, ಇದು ಮಾಡಬೇಕಾಗಿದೆಯಲ್ಲ. ನಾವು ಇದೆ ಈಗ ಈಗ ಹಿಜಾಬ್ ಯಾವತ್ತಿಂದ ಹಾಕೊಂಡು ಬರ್ತಾ ಇರೋದು? ಇವತ್ತಿಂದ ಇಲ್ಲ, 106 ವರ್ಷದಿಂದ ಹಿಜಾಬ್ ಹಾಕೊಂಡು ಬರ್ತಾ ಇರೋದು. ಏನೋ ಇವತ್ತು ನಿನ್ನೆ ಹಾಕಿದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅದು. ಇವತ್ತಿಂದ ಇಲ್ಲ, 106 ವರ್ಷದಿಂದ ನಮ್ಮ ಸ್ವಾತಂತ್ರ್ಯ ಬರೋದು ಮುಂಚೆನೂ ಅದು ಹಿಜಾಬ್ ಹಾಕೊಂಡು ಬರ್ತಾ ಇದ್ವಿ. 106 ವರ್ಷದಿಂದ ಹಾಕೊಂಡು ಬರ್ತಾ ಇರೋದು. ಇಲ್ಲಿ ಬಂದಿರೋದು ಗೊಂದಲೆಯಲ್ಲಿ ಇಲ್ಲಿ ರಾಜಕೀಯ ಮಾಡಿಬಿಟ್ರು ಮಧ್ಯದಲ್ಲಿ. ಈ ಕೇಸಸ್ ಅಲ್ಲಿ ಮಕ್ಕಳಿಗೆ ಹಾಕಿದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಅದು? ಆ ಮಕ್ಕಳಿಗೆ ಜಾತಿ ಅಂತಲೇ ಗೊತ್ತಿರಲಿಲ್ಲ, ಯಾವ ಜಾತಿ ಅಂತಲೂ ಗೊತ್ತಿಲ್ಲ. ಅವ್ರನ್ನ ಕೇಸಸ್ ಅಲ್ಲಿ ಹಾಕ್ಬಿಟ್ಟು ಅವ್ರ ಜಾತಿ ಬೀಜ ಆಗ್ತಾ ಇದಾರಲ್ಲ ಅವರಲ್ಲಿ, ಇದು ಪೊಲಿಟಿಕಲ್, ಇದು ತಪ್ಪು. ಈಗ ನ್ಯಾಯಾಲಯದಲ್ಲಿ ಇದ್ದಮೇಲೆ ನ್ಯಾಯಾಲಯ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ನ್ಯಾಯಾಲಯ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. 100 ನಮ್ಮ ಪರ ಬರ್ತದೆ ಅಂತ ನಾವು ಮಂಗಳೂರಿಂದ ಆವತ್ತೇ ಈ ಸರ್ಕಾರ ಸೀರಿಯಸ್ ಆಗಿ ತಗೊಂಡು ತೀರ್ಮಾನ ಮಾಡಬೇಕಾಗಿತ್ತು. ಇವ್ರನ್ನ ಸರ್ಕಾರನ ನೆಗ್ಲೆಕ್ಟ್ ಮಾಡಿದ್ರು. ನಾವು ಇಷ್ಟು ಮಟ್ಟಿಗೆ ಬೆಳೀತದಂದ್ರೆ ನಾವು ತಿಳ್ಕೊಂಡಿಲ್ಲ. ಎಲ್ಲೋ ಒಂದು ಕಡೆ ಮಂಗಳೂರಲ್ಲಿ ಒಂದು ಕಾಲೇಜಲ್ಲಿ ಆಗಿದೆ, ಇವತ್ತು ಬಗೆಹರಿಸ್ಬೋದು ಸರ್ಕಾರ, ನಾಳೆ ಬಗೆಹರಿಸ್ಬಾರ್ದು ಅಂತ ನಾವು ತಿಳ್ಕೊಂಡಿದ್ವಿ. ಯಾವಾಗ ಕುಂದಾಪುರಲ್ಲಿ ಸ್ವತಃ ಪ್ರಿನ್ಸಿಪಲ್ಲೇ ನಿಂತ್ಕೊಂಡು ಯಾರು ಹುಡುಗಿ ರಜೆ ಹಿಜಾಬ್ ಹಾಕ್ಕೊಂಡು ಬಂದಿದ್ದಾರೆ ಅವ್ರು ಗೇಟ್ ಒಳಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಗೇಟ್ ಮುಂದೆನೇ ಪ್ರಿನ್ಸಿಪಾಲ್ ನಿಂತಿದ್ರು. ಅಂತಂದರೆ ಅರ್ಥ ಸೀದಾ ಸರ್ಕಾರ ಆದೇಶ ಮೇಲೇ ಮಾಡಿದ್ರು ಪ್ರಿನ್ಸಿಪಾಲ್. ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದು ಈಗ ನ್ಯಾಯಾಲಯದಲ್ಲಿ ಇದೆ, ಅದು ನ್ಯಾಯಾಲಯದಲ್ಲಿ ನೋಡೋಣ. ನಾಳೆ ಕೇಸ್ ಇದೆ, ನಾಳೆ ಆರ್ಗ್ಯುಮೆಂಟ್ ಇದೆ, ನ್ಯಾಯಾಲಯದಲ್ಲಿ ಏನು ತೀರ್ಮಾಗ್ತದೆ ನೋಡೋಣ ನಾವು. ಅಲ್ಲ, ಶಾಲೆಗಿಂತ ಮುಖ್ಯ ಇದೆ ಬರೀ ಹಿಜಾಬ್ ಇಲ್ಲ, ಇದು ಮಾಡಬೇಕಾಗಿದೆಯಲ್ಲ. ನಾವು ಇದೆ ಈಗ ಈಗ ಹಿಜಾಬ್ ಯಾವತ್ತಿಂದ ಹಾಕೊಂಡು ಬರ್ತಾ ಇರೋದು? ಇವತ್ತಿಂದ ಇಲ್ಲ, 106 ವರ್ಷದಿಂದ ಹಿಜಾಬ್ ಹಾಕ್ಕೊಂಡು ಬರ್ತಾ ಇರೋದು. ಏನೋ ಇವತ್ತು ನಿನ್ನೆ ಹಾಕಿದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅದು. ಇವತ್ತಿಂದ ಇಲ್ಲ, 106 ವರ್ಷದಿಂದ ನಮ್ಮ ಸ್ವಾತಂತ್ರ್ಯ ಬರೋದು ಮುಂಚೆನೂ ಅದು ಹಿಜಾಬ್ ಹಾಕ್ಕೊಂಡು ಬರ್ತಾ ಇದ್ವಿ, 106 ವರ್ಷದಿಂದ ಹಾಕೊಂಡು ಬರ್ತಾ ಇರೋದು. ಇಲ್ಲಿ ಬಂದಿರೋದು ಗೊಂದಲೆಯಲ್ಲಿ ಇಲ್ಲಿ ರಾಜಕೀಯ ಮಾಡಿಬಿಟ್ರು ಮಧ್ಯದಲ್ಲಿ. ಈ ಕೇಸಸ್ ಅಲ್ಲಿ ಮಕ್ಕಳಿಗೆ ಹಾಕಿದಾರಲ್ಲ, ಎಷ್ಟು ಮಟ್ಟಿಗೆ ಸರಿ ಅದು? ಆ ಮಕ್ಕಳಿಗೆ ಜಾತಿ ಅಂತಲೇ ಗೊತ್ತಿರಲಿಲ್ಲ, ಯಾವ ಜಾತಿ ಅಂತಲೂ ಗೊತ್ತಿಲ್ಲ. ಅವ್ರನ್ನ ಕೇಸಸ್ ಅಲ್ಲಿ ಹಾಕ್ಬಿಟ್ಟು ಅವ್ರ ಜಾತಿ ಬೀಜ ಆಗ್ತಾ ಇದಾರಲ್ಲ ಅವರಲ್ಲಿ, ಇದು ಪೊಲಿಟಿಕಲ್, ಇದು ತಪ್ಪು. ಈಗ ನ್ಯಾಯಾಲಯದಲ್ಲಿ ಇದ್ದಮೇಲೆ ನ್ಯಾಯಾಲಯ ಬಗ್ಗೆ ನಮ್ಗೆ ವಿಶ್ವಾಸ ಇದೆ, ನ್ಯಾಯಾಲಯ ಬಗ್ಗೆ ನಮ್ಗೆ ವಿಶ್ವಾಸ ಇದೆ. 100 ನಮ್ಮ ಪರ ಬರ್ತದೆ ಅಂತ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.